ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪ್ರಥಮ ಪಿ ಯು ಸಿಯ ಪದ್ಯಭಾಗವಾದಂತಹ ದೇವನೊಲಿದನ ಕುಲವೇ ಸತ್ಕುಲಂ ಹರಿಹರ ಬರೆದಿರುವಂತಹ ಈ ಒಂದು ಪದ್ಯ ಭಾಗದ ನೋಟ್ಸನ್ನು ನೇಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ವಿ ಎಜು ಸಂಸ್ಕಾರ್ ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಅನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋದ ನೋಟ್ಸನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಪದ್ಯ ಭಾಗದ ನೋಟ್ಸನ್ನು ಈಗ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇ ಮೇನ್ ಸಂದರ್ಭ ಸೂಚಿಸಿ ವಿವರಿಸಿ ಅದರಲ್ಲಿ ಮೊದಲನೇದಿದೆ ಕಾವೇರಿ ಸೋಂಕಿದರ ಪಾಪಂ ಸೋವೇರಿ ಈ ರೀತಿಯಾಗಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳಿದಾಗ ಅದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು ಅನ್ನೋದನ್ನು ನೋಡೋಣ ಪ್ರಸ್ತುತ ವಾಕ್ಯವನ್ನು ಹರಿಹರ ಬರೆದಿರುವ ದೇವನುಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಕವಿ ಹರಿಹರನು ಚೋಳ ದೇಶವನ್ನು ಅಲ್ಲಿ ಹರಿಯುತ್ತಿರುವ ಕಾವೇರಿ ನದಿಯನ್ನು ವರ್ಣಿಸುತ್ತಾ ಈ ಮಾತನ್ನು ಹೇಳಿದ್ದಾನೆ ಶಿವನ ನೆಲೆಮನೆ ಎನಿಸಿರುವ ಚೋಳ ದೇಶವು ಶಿವಭಕ್ತರ ಸಮೂಹಕ್ಕೆ ಸುಖದ ನಿವಾಸದಂತೆ ತೋರುತ್ತಿತ್ತು ಸದಾ ಹಚ್ಚ ಹಸಿರಿನಿಂದ ಕೂಡಿದೆ ಅಲ್ಲಿ ಬೆಳೆಗಳೇ ಇಲ್ಲದ ಭೂಮಿ ಇಲ್ಲ ಕಾಡುಗಳಿಲ್ಲದ ಊರುಗಳಿಲ್ಲ ತಂಪಾದ ನೆರಳುಗಳಿಂದ ಕೂಡಿದ ಉದ್ಯಾನಗಳಿಲ್ಲದ ಜಾಗಗಳಿಲ್ಲ ಅಲ್ಲಿ ಎಲ್ಲ ಜೀವರಾಶಿಗಳನ್ನು ಕಾಪಾಡುವ ಕಾವೇರಿ ಹರಿಯುವಳು ಆ ಕಾವೇರಿಯ ನೀರು ಸೋಂಕಿದವರ ಪಾಪವನ್ನು ತೊಳೆಯುವುದು ಎಂದು ಹರಿಹರ ಹೇಳಿದ್ದಾನೆ ಇನ್ನು ಎರಡನೆಯ ಸಂದರ್ಭವನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ ನೆಲದ ಮಳೆಯೊಳಗೆ ತೊಳಗುವ ನಿಧಾನದ ತಿಳಿದೆ ಪ್ರಸ್ತುತ ವಾಕ್ಯವನ್ನು ಹರಿಹರ ಬರೆದಿರುವ ದೇವನುಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಚೆನ್ನಯ್ಯನು ಗುಪ್ತ ಭಕ್ತಿಯನ್ನು ವರ್ಣಿಸುವಾಗ ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ವರ್ಣಿಸುವಾಗ ಕವಿ ಮಾತನ್ನು ಹೇಳಿದ್ದಾನೆ ಚನ್ನನ ಗುಪ್ತ ಭಕ್ತಿಯು ಎಳ್ಳಿನಲ್ಲಿ ಅಡಗಿದ ಎಣ್ಣೆಯಂತೆ ಕಟ್ಟಿಗೆಯೊಳಗೆ ಅಡಗಿದ ಬೆಂಕಿಯಂತೆ ಹಾಗೆ ಚನ್ನನ ಗುಪ್ತ ಭಕ್ತಿಯು ಎಳ್ಳಿನಲ್ಲಿ ಅಡಗಿದ ಎಣ್ಣೆ ಅಂತ ಹೇಳ್ತಾ ಮತ್ತೆ ಹೇಳ್ತಾರೆ ನೆಲದೊಳಗೆ ಅಡಗಿದ ನಿಧಿಯಂತೆ ಇದ್ದು ಹೊರಗೆ ಜಾತಿಗೆ ತಕ್ಕ ಕೆಲಸ ಮಾಡುತ್ತಾ ಇತರರು ಅರಿಯದಂತೆ ಅಂತರಂಗದಲ್ಲಿ ಲಿಂಗಾರ್ಚನೆಯನ್ನ ಸದಾ ತೊಡಗಿದ್ದನು ಲಿಂಗಾರ್ಚನೆಯಲ್ಲಿ ಸದಾ ತೊಡಗಿರ್ತಾನೆ ಎಂದು ಕವಿ ಹರಿಹರ ಹೇಳುತ್ತಾನೆ ಇನ್ನು ಮೂರನೆಯ ಸಂದರ್ಭವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಸೋಂಪೇಳಿ ಚಿತ್ತಜಾರಿಯ ಚಿತ್ತಮಂ ಸೋಂಕಿ ಪ್ರಸ್ತುತ ವಾಕ್ಯವನ್ನು ಹರಿಹರ ಬರೆದಿರುವ ದೇವನುಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಕವಿ ಹರಿಹರನು ಚೋಳ ದೇಶದ ಕವಿ ಹರಿಹರನು ಚೋಳ ದೇಶವನ್ನು ಅಲ್ಲಿ ಹರಿಯುತ್ತಿರುವ ಕಾವೇರಿ ನದಿಯನ್ನ ವರ್ಣಿಸುತ್ತಾ ಈ ಮಾತನ್ನ ಹೇಳಿದ್ದಾನೆ ಚನನು ಎಂದಿನಂತೆ ಶಿವಲಿಂಗದ ಪೂಜೆಯನ್ನ ಮಾಡಿ ಅಧಿಕ ಸಂತೋಷದಿಂದ ಬೇಗ ಬೇಗನೆ ಕುದುರೆಗೆ ಹುಲ್ಲನ್ನ ಕೊಯ್ದು ಎತ್ತಿನ ಮೇಲೆ ಹೇರಿಕೊಂಡು ಕುದುರೆ ಲಾಯದ ಮುಂದೆ ಹಾಕಿ ಪ್ರತಿ ಕ್ಷಣವೂ ಕೂಡ ಶಿವ ಸ್ಮರಣೆಯಲ್ಲಿ ತಲ್ಲಿನರಾಗಿರುತ್ತಿದ್ದನು ಇವನ ಗುಪ್ತ ಭಕ್ತಿ ಕಾಯಕನಿಷ್ಠೆ ಶಿವನ ಮನಸ್ಸನ್ನು ಮುಟ್ಟಿತು ಎಂದು ಹರಿಹರ ಹೇಳುತ್ತಾನೆ ಇನ್ನು ನಾಲ್ಕನೆಯ ಸಂದರ್ಭವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಉಂಡ ನಭವಂ ಸ್ವರ್ಗ ಮತ್ಸ್ಯಕ್ಕೆ ಹೊಸತಾಗಿ ಉಂಡ ನಭವಂ ಸ್ವರ್ಗಮರ್ತ್ಯಕ್ಕೆ ಪೊಸತಾಗಿ ಈಗ ನೋಡೋಣ ಅದರ ಸರಿಯಾದ ಉತ್ತರ ಪ್ರಸ್ತುತ ವಾಕ್ಯವನ್ನು ಹರಿಹರ ಬರೆದಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಚೆನ್ನೈನು ಭಕ್ತಿಯಿಂದ ನೀಡಿದ ಅಂಬಲಿಯನ್ನು ಶಿವ ಕುಡಿದ ಸಂದರ್ಭವನ್ನು ಹರಿಹರನು ಈ ರೀತಿಯಲ್ಲಿ ಹೇಳಿದ್ದಾನೆ ಚೆನ್ನಯನ ಮಡದಿ ನೀಡಿದ ಮಾವಿನ ಹಣ್ಣಿನಂತೆ ರುಚಿಯಾಗಿದ್ದ ಅಂಬಲಿಯನ್ನ ಶಿವನು ಮೂರು ಲೋಕಗಳು ಬೆರಗಾಗುವಂತೆ ಚೆನ್ನನೊಡನೆ ಅಂಬಲಿಯನ್ನು ಕುಡಿದನು ಇದು ಸ್ವರ್ಗ ಮರ್ತ್ಯಗಳಿಗೆ ಹೊಸದಾಗಿ ಕಂಡಿತು ಎಂದು ಹರಿಹರ ವರ್ಣಿಸಿದ್ದಾನೆ ಇನ್ನು ಐದನೆಯ ಸಂದರ್ಭವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಆಹಾ ನಿಮ್ಮ ಅರಸುತನ ಎಮ್ಮಲ್ಲಿ ಮಾಡ್ಪರೆ ನಿಮ್ಮ ಅರಸುತನ ವೆಮ್ಮಲ್ಲಿ ಮಾಡ್ಪರೆ ಅಂತಲೂ ಕೂಡ ಹೇಳ್ತೀವಿ ಈ ಒಂದು ಪದ್ಯಭಾಗದ ಬರುವಂತಹ ಸಂದರ್ಭ ಸರಿಯಾದ ಉತ್ತರವನ್ನು ನೋಡೋಣ ಪ್ರಸ್ತುತ ವಾಕ್ಯವನ್ನು ಹರಿಹರ ಬರೆದಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಶಿವನು ಕರಿಕಾಲಚೋಳನಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಕರಿಕಾಲಚೋಳನು ಶಿವನಿಗಾಗಿ ರುಚಿಕರವಾದ ಅನ್ನವನ್ನು ಹಾಲು ಮೊಸರು ಹಪ್ಪಳಗಳನ್ನೆಲ್ಲ ಶಿವಲಿಂಗದ ಮುಂದೆ ಇಟ್ಟು ಕೈ ಮುಗಿದು ದೇವಾ ಸ್ವೀಕರಿಸಿ ಎಂದು ಬೇಡಿದರು ನೈವೇದ್ಯವನ್ನು ಸ್ವೀಕರಿಸದೇ ಇದ್ದುದನ್ನು ಕಂಡ ಚೋಳನು ಶಿವ ಬರಲಿಲ್ಲ ಎಂದು ದುಃಖದಿಂದ ತಾನಿನ್ನು ಬದುಕಿರಬಾರದೆಂದು ಕತ್ತಿಯಿಂದ ತನ್ನ ಕೊರಳನ್ನು ಕತ್ತರಿಸಿಕೊಳ್ಳಲು ಮುಂದಾದಾಗ ಶಿವನು ಪ್ರತ್ಯಕ್ಷನಾಗಿ ವಿಚಾರ ಮಾಡದೆ ಈ ರೀತಿ ಮಾಡುವುದು ಸರಿಯೇ ಎಂದು ಈ ಮೇಲಿನ ಮಾತನ್ನು ಹೇಳುತ್ತಾನೆ ಇನ್ನು ಆರನೆಯ ಸಂದರ್ಭವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ನಿಂದು ಚೋಳಂ ಕೌತುಕಮಿಕ್ಕು ನೋಡುತಂ ಇದಕ್ಕೆ ಸರಿಯಾದ ಉತ್ತರ ಪ್ರಸ್ತುತ ಮೇಲಿನ ವಾಕ್ಯವನ್ನು ಹರಿಹರ ಬರೆದಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ವಾಕ್ಯವನ್ನು ಕವಿ ಶಿವನು ಚೋಳರಾಜನಿಗೆ ಸಮಾಧಾನಪಡಿಸಿ ಶಿವಲಿಂಗದೊಳಗೆ ಹೋಗುವ ಸಂದರ್ಭದಲ್ಲಿ ಈ ಮಾತನ್ನ ವರ್ಣಿಸಲಾಗಿದೆ ಚೋಳರಾಜನು ನೀಡಿದ ನೈವೇದ್ಯವನ್ನು ಶಿವನು ಸ್ವೀಕರಿಸದಿರಲು ದುಃಖದಿಂದ ಕರಿಕಾಲ ಚೋಳನು ತನ್ನ ಕತ್ತಿಯಿಂದ ಕೊರಳನ್ನು ಕತ್ತರಿಸಿಕೊಳ್ಳಲು ಮುಂದಾದಾಗ ಶಿವನು ಪ್ರತ್ಯಕ್ಷನಾಗಿ ವಿಚಾರ ಮಾಡದೆ ಈ ರೀತಿ ಮಾಡುವುದು ಸರಿಯೇ ನಿನಗೆ ಸ್ವಲ್ಪವೂ ತಾಳ್ಮೆ ಇಲ್ಲ ನಾನು ಚೆನ್ನನೊಡನೆ ಅಂಬಲಿಯನ್ನು ಸವಿದಿದ್ದೇನೆ ನನಗೆ ಹಸಿವಿಲ್ಲ ಎಂದು ಹೇಳಿ ಶಿವನು ಶಿವಲಿಂಗದೊಳಗೆ ಹೋಗಲು ಚೋಳನು ನಿಂತು ಈ ದೃಶ್ಯವನ್ನು ಕುತೂಹಲದಿಂದ ನೋಡುತ್ತಿದ್ದುದಾಗಿ ಕವಿ ಹರಿಹರನು ಚಿತ್ರಿಸಿದ್ದಾನೆ ಇನ್ನು ಏಳನೆಯ ಸಂದರ್ಭವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಇಳಿಪಿದಂ ಸರ್ವಾಂಗಮಂ ಚನ್ನನಂಘ್ರಿಯಳು ಪ್ರಸ್ತುತ ವಾಕ್ಯವನ್ನು ಹರಿಹರ ಬರೆದಿರುವ ದೇವನುಳಿದನ ಕುಲವೆ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಚೋಳರಾಜನು ತನ್ನ ಗುಪ್ತಭಕ್ತಿಯಿಂದ ಶಿವನನ್ನು ಒಲಿಸಿಕೊಂಡ ಮಾದಾರ ಚೆನ್ನಯ್ಯನಿಗೆ ನಮಸ್ಕರಿಸಿದ ಸಂದರ್ಭವನ್ನು ಹರಿಹರ ಈ ಮೇಲಿನಂತೆ ಹೇಳಿದ್ದಾನೆ ಶಿವನು ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಸೇವಿಸಿದನೆಂದು ಹೇಳಿ ಶಿವಲಿಂಗದಲ್ಲಿ ಹೋದ ಆ ಶಿವಲಿಂಗದಲ್ಲಿ ಹೋದ ಮೇಲೆ ಚೋಳರಾಜನು ಚೆನ್ನಯ್ಯನನ್ನು ಕಾಣುವ ಹಂಬಲದಿಂದ ಭಟರನ್ನು ಎಲ್ಲ ಕಡೆ ಕಳುಹಿಸಿ ಹುಡುಕಿಸಿ ಚೆನ್ನಯ್ಯನ ಗುಡಿಸಿಲಿಗೆ ಬಂದು ಗಣಪದವಿಗೆ ಅರ್ಹನಾದ ಚೆನ್ನಯ್ಯನನ್ನು ಕಂಡು ಕರಿಕಾಲ ಚೋಳನು ಆತನ ಪಾದಗಳಲ್ಲಿ ತನ್ನ ಸರ್ವಾಂಗವನ್ನು ಇಟ್ಟು ನಮಸ್ಕರಿಸುತ್ತಾನೆ ಇನ್ನು ಎಂಟನೆಯ ಸಂದರ್ಭವನ್ನು ನೋಡೋಣ ದೇವ ದೇವ ನುಲಿದನ ಕುಲವೇ ಸತ್ಕುಲಂ ಪ್ರಸ್ತುತ ವಾಕ್ಯವನ್ನು ಹರಿಹರ ಬರೆದಿರುವ ದೇವ ನುಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಮಾದಾರ ಚೆನ್ನಯ್ಯನನ್ನು ಹುಡುಕಿಕೊಂಡು ಗುಡಿಸಿಲಿಗೆ ಬಂದು ಅವನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದಾಗ ಚೆನ್ನನು ರಾಜನಿಗೆ ಸೂರ್ಯವಂಶದ ಕನ್ನಡಿಯಂತಿರುವ ನೀನು ಈ ರೀತಿ ಮಾಡುವುದು ಸರಿಯೇ ನನ್ನ ಕುಲವನ್ನು ನೋಡದೆ ನನ್ನ ಜಾತಿಯನ್ನು ತಿಳಿಯದೆ ಹೀಗೆ ನನ್ನ ಬಳಿ ಬಂದು ಈ ರೀತಿ ಮಾಡುವುದು ಸರಿಯೇ ಎಂದಾಗ ಚೋಳನು ಈ ಮೇಲಿನ ಮಾತನ್ನು ಹೇಳುತ್ತಾನೆ ಇನ್ನು ಒಂಬತ್ತನೆಯ ಸಂದರ್ಭವನ್ನು ನೋಡೋಣ ಮೇದಿನಿಗೆ ಬೀದಿಗರು ವಾದುದೆನ್ನಯ ಭಕ್ತಿ ಪ್ರಸ್ತುತ ವಾಕ್ಯವನ್ನು ಹರಿಹರ ಬರೆದಿರುವ ದೇವ ನುಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ತನ್ನ ಗುಪ್ತಭಕ್ತಿ ಬಯಲಾದುದಕ್ಕೆ ಕೋಪಗೊಂಡ ಚೆನ್ನಯ್ಯ ಶಿವನಿಗೆ ಈ ಮೇಲಿನ ವಾಕ್ಯವನ್ನು ಹೇಳುತ್ತಾನೆ ಚೋಳರಾಜನು ಚೆನ್ನಯ್ಯನನ್ನ ಆನೆಯ ಮೇಲೆ ಕುಳ್ಳಿರಿಸಿಕೊಂಡು ಶಿವಾಲಯಕ್ಕೆ ಕರೆತರುತ್ತಾನೆ ಆಗ ಶಿವ ಪ್ರತ್ಯಕ್ಷನಾದಾಗ ಚೆನ್ನಯ್ಯನು ತನ್ನ ಗುಪ್ತ ಭಕ್ತಿಯನ್ನು ಬಯಲಾಗುವಂತೆ ಮಾಡಿದ ಶಿವನನ್ನು ಕುರಿತು ಕೋಪದಿಂದ ನನ್ನನ್ನು ರಾಜನಿಂದ ಹೀಗೆ ಹಿಡಿದು ತರಿಸಿದೆಯಲ್ಲ ರಾಜನಲ್ಲಿ ಈ ರೀತಿ ನೀನು ದೂರಬಹುದೇ ನಾನೇನು ತಪ್ಪು ಮಾಡಿದೆ ನಿನ್ನಲ್ಲಿ ಪದವಿಯನ್ನು ಬೇಡಿದನೇ ಅಂಬಲಿಯನ್ನು ಅರ್ಪಿಸಿದ್ದಕ್ಕೆ ವೃತ ಅಪವಾದ ಬರುವಂತೆ ದೂರುವುದು ಸರಿಯೇ ನನ್ನ ಭಕ್ತಿ ಬೀದಿ ಗರುವಿನಂತೆ ಬಯಲಾಯಿತು ಎಂದು ಶಿವನಿಗೆ ಕೇಳುತ್ತಾನೆ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಸಂದರ್ಭ ಸಹಿ ಸಂದರ್ಭ ಸಹಿತ ವಿವರಿಸಿ ಅದಕ್ಕೆ ಸರಿಯಾದ ಉತ್ತರಗಳನ್ನು ಈಗ ತಿಳ್ಕೊಂಡಿದ್ದೀವಿ ಮುಂದೆ ಎರಡನೇ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಚೋಳ ದೇಶವು ಶಿವ ಭಕ್ತರಿಗೆ ನೆಲೆಯಾಗಿತ್ತು ಎರಡನೆಯ ಪ್ರಶ್ನೆ ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಕರಿಕಾಲ ಚೋಳ ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ಚೆನ್ನೈಯನು ಮಾಡುತ್ತಿದ್ದ ಕಾಯಕ ಯಾವುದು ಚೆನ್ನೈಯನು ಮಾಡುತ್ತಿದ್ದ ಕಾಯುಕೆ ಕಾಯಕ ಕುದುರೆಗೆ ಹುಲ್ಲು ತರುವುದು ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಚೆನ್ನೈಯನು ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದನು ಇದಕ್ಕೆ ಸರಿಯಾದ ಉತ್ತರ ಚೆನ್ನಯ್ಯನು ಹುಲ್ಲನ್ನು ಬೂದು ಬಣ್ಣದ ಎತ್ತಿನ ಮೇಲೆ ಹೇರಿಕೊಂಡು ಬರ್ತಾ ಇದ್ನು ಹಾ ಎತ್ತಿನ ಮೈ ಮೇಲೆ ಹೇರಿಕೊಂಡು ಬರ್ತಾ ಇದ್ದ ಇನ್ನು ಐದನೆಯ ಪ್ರಶ್ನೆಯನ್ನು ನೋಡೋಣ ಶಿವನು ಯಾರ ಜೊತೆ ಊಟ ಮಾಡಿದನು ಶಿವನು ಮಾದಾರ ಚೆನ್ನಯ್ಯನ ಜೊತೆ ಊಟ ಮಾಡಿದನು ಆರನೆಯ ಪ್ರಶ್ನೆಯನ್ನು ನೋಡೋಣ ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳುಹಿಸಿದನು ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ದೂತರನ್ನು ಕಳುಹಿಸಿದನು ಇನ್ನು ಏಳನೆಯ ಪ್ರಶ್ನೆಯನ್ನು ನೋಡೋಣ ಚೋಳರಾಜನು ಚೆನ್ನಯ್ಯನನ್ನ ಶಿವಾಲಯಕ್ಕೆ ಹೇಗೆ ಕರೆತಂದನು ಇದಕ್ಕೆ ಸರಿಯಾದ ಉತ್ತರ ಚೋಳರಾಜನು ಚೆನ್ನಯ್ಯನನ್ನ ಶಿವಾಲಯಕ್ಕೆ ಪಟ್ಟದ ಆನೆಯ ಮೇಲೆ ಕರೆತಂದನು ಇನ್ನು ಎಂಟನೆಯ ಪ್ರಶ್ನೆಯನ್ನು ನೋಡೋಣ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಗಣಪದವಿ ಲಭಿಸಿತು ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ವಿದ್ಯಾರ್ಥಿ ಮಿತ್ರರೇ ಇನ್ನು ಮೂರನೇ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದರ ಒಂದು ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ನೋಡೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಕಾವೇರಿ ನದಿಯ ಮಹಿಮೆ ಎಂತಹುದು ತನ್ನನ್ನು ಸೋಂಕಿದವರ ಪಾಪವನ್ನು ತೊಳೆದು ಕಾಪಾಡುವ ಕಾವೇರಿ ನದಿ ನೀರು ಸಕಲ ಸಸ್ಯ ರಾಶಿಗಳನ್ನು ಸಹ ಕಾಪಾಡುವಳು ಆ ಕಾವೇರಿ ನದಿ ನೀರು ಸಕಲ ಸಸ್ಯ ರಾಶಿಗಳನ್ನು ಸಹ ಕಾಪಾಡುವಳು ಅಂತ ಹೇಳ್ತಾ ಇದ್ದಾರೆ ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡೋಣ ಚೆನ್ನೈಯನ ಗುಪ್ತ ಭಕ್ತಿ ಯಾವ ರೀತಿಯದು ಚೆನ್ನಯ್ಯನ ಗುಪ್ತ ಭಕ್ತಿ ಎಳ್ಳಿನೊಳಗಿನ ಎಣ್ಣೆಯಂತೆ ಕಟ್ಟಿಗೆಯೊಳಗಿನ ಬೆಂಕಿಯಂತೆ ಭೂಮಿಯಲ್ಲಿ ಅಡಗಿರುವ ನಿಧಿಯಂತೆ ಇತ್ತು ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು ಇದಕ್ಕೆ ಸರಿಯಾದ ಉತ್ತರ ಶಿವಲಿಂಗವನ್ನು ಪರಿಮಳದಿಂದ ಕೂಡಿರುವ ಮೊಲ್ಲೆ ಮಲ್ಲಿಗೆ ದೂರದವರೆಗೂ ಕಂಪನ್ನು ಹರಡುವ ಸಂಪಿಗೆಯ ಹೂ ಸುರಗಿ ಸುರಹೊನ್ನೆ ಕೆಂಜಾಜಿ ಚಂಗಣಗಿಲೆ ಮೊದಲಾದ ಹೂವುಗಳಿಂದ ಸಿಂಗರಿಸುತ್ತಿದ್ದನು ಇನ್ನು ನಾಲ್ಕನೆಯ ಪ್ರಶ್ನೆಯನ್ನ ನೋಡೋಣ ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು ಇದಕ್ಕೆ ಸರಿಯಾದ ಉತ್ತರ ಚೋಳರಾಜನು ಚೆನ್ನಯ್ಯನ ಪಾದಗಳ ಮೇಲೆ ತನ್ನ ಇಡೀ ದೇಹವನ್ನು ಇಟ್ಟು ನಮಸ್ಕರಿಸುತ್ತಿರುವಾಗ ಚೆನ್ನಯ್ಯನು ನೀನು ಈ ರೀತಿ ನನ್ನ ಮನೆ ಬಾಗಿಲಿಗೆ ಬಂದಿರುವುದು ಸರಿಯೇ ಸೂರ್ಯ ಕುಲಕ್ಕೆ ಕನ್ನಡಿಯಂತಿರುವ ನೀನು ನನ್ನ ಕುಲವನ್ನು ತಿಳಿಯದೆ ಈ ರೀತಿ ನಮಸ್ಕರಿಸುವುದು ಸರಿಯೇ ಎಂದು ಪ್ರತಿಕ್ರಿಯಿಸಿದನು ಇನ್ನು ಐದನೆಯ ಪ್ರಶ್ನೆಯನ್ನು ನೋಡೋಣ ಶಿವನ ಮೇಲೆ ಚೆನ್ನೈಯನ್ನು ಮುನಿಸಿಕೊಳ್ಳಲು ಕಾರಣವೇನು ತಾನು ಅರಿಯದೆ ಅಂಬಲಿಯನ್ನು ನೀಡಿದ್ದಕ್ಕೆ ಶಿವನು ರಾಜನಲ್ಲಿ ದೂರುವುದೇ ಚೋಳರಾಜನು ನನ್ನನ್ನು ಹಿಡಿದು ತರುವಂತೆ ಮಾಡಿದೆಯಲ್ಲ ನಿನ್ನಲ್ಲಿ ಪದವಿಯನ್ನು ಬೇಡಿದನೆ ನನ್ನ ಭಕ್ತಿ ಭೂಮಿಗೆಲ್ಲ ತಿಳಿಯುವಂತಾಯಿತಲ್ಲ ನನ್ನ ಭಕ್ತಿ ಅಪವಾದವನ್ನು ತಂದಿಕ್ಕಿತಲ್ಲ ಇನ್ನು ನಾನು ಈ ಭೂಮಿಯ ಮೇಲೆ ಇರಲಾರೆ ಎಂದು ಮುನಿಸಿಕೊಂಡನು ಇನ್ನು ಆರನೆಯ ಪ್ರಶ್ನೆಯನ್ನು ನೋಡೋಣ ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನಪಡಿಸಿದನು ಚೆನ್ನಯ್ಯನು ತನ್ನ ಕೊರಳನ್ನು ಕತ್ತರಿಸಿಕೊಳ್ಳಲು ಮುಂದಾದಾಗ ಶಿವನು ಪ್ರತ್ಯಕ್ಷವಾಗಿ ಕತ್ತಿಯನ್ನು ಹಿಡಿದು ಚೆನ್ನಯ್ಯನಿಗೆ ಅವಿಚಾರದಿಂದ ಈ ರೀತಿ ಮಾಡುವುದು ಸರಿಯೇ ಮರೆತು ಚೋಳನಿಗೆ ನಿನ್ನ ವಿಚಾರವನ್ನು ಹೇಳಿದ್ದಕ್ಕೆ ಕೋಪವೇತಕ್ಕೆ ತಾಳ್ಮೆ ಸೈರಿಸು ಆತುರವೇಕೆ ಎಂದು ಸಮಾಧಾನಪಡಿಸಿದನು ಇದಿಷ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ವಿದ್ಯಾರ್ಥಿ ಮಿತ್ರರೇ ಇನ್ನು ನಾಲ್ಕನೇ ಮೇನ್ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ನೋಡೋಣ ಚೆನ್ನಯ್ಯ ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದನು ಇದಕ್ಕೆ ಸರಿಯಾದ ಉತ್ತರ ಮಾದಾರ ಚೆನ್ನಯ್ಯ ಶಿವನ ಗುಪ್ತಾರಾಧನೆಯನ್ನ ಮೆಚ್ಚಿ ತನ್ನ ಭಕ್ತಿ ಭೂಮಿಯಲ್ಲಿ ಪ್ರಕಟವಾಗದಂತೆ ಆ ಎಳ್ಳಿನಲ್ಲಿ ಅಡಗಿದ್ದ ಎಣ್ಣೆಯಂತೆ ಮರದೊಳಗೆ ಅಡಗಿದ್ದ ಬೆಂಕಿಯಂತೆ ನೆಲದೊಳಗೆ ಅಡಗಿರುವ ನಿಧಿಯಂತೆ ಅಂತರಂಗದಲ್ಲಿ ಲಿಂಗಾರ್ಚನೆಯನ್ನ ಮಾಡುತ್ತಾ ಮುಂಜಾನೆಯೇ ಕಾಡಿಗೆ ಹೋಗಿ ನದಿಯಲ್ಲಿ ಮಿಂದು ಮರದ ದಿಣ್ಣೆಯ ಮೇಲೆ ಹುಲ್ಲ ಹಸಿರೆಲೆಗಳನ್ನು ಹಾಸಿ ವಿಧ ವಿಧದ ಪರಿಮಳದಿಂದ ಕೂಡಿದ ಮಲ್ಲಿಗೆ ಸಂಪಿಗೆ ಮರುಗ ಪಚ್ಚೆ ಕೆಂಜಾಜಿ ಸುರಗಿ ಸುರವನ್ನೇ ಹೂಗಳಿಂದ ಪೂಜಿಸಿ ನಂತರ ಹುಲ್ಲನ್ನು ಕೊಯ್ದು ಎತ್ತಿನ ಮೇಲೆ ಹೇರಿಕೊಂಡು ಬಂದು ಚೋಳ ರಾಜನ ಕುದುರೆ ಲಾಹ್ಯದ ಮುಂದೆ ಹಾಕ್ತಾ ಇದ್ದ ಹೊರಗೆ ಕಾಯಕ ನಿಷ್ಠೆ ಒಳಗೆ ಭಕ್ತಿಯ ತಂಪು ಇದು ಇವನ ಜೀವನದ ಸೊಗಸಾಗಿತ್ತು ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ ಕೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಚೆನ್ನಯ್ಯನು ಯಾರಿಗೂ ತಿಳಿಯದಂತೆ ಲಿಂಗಾರ್ಚನೆಯನ್ನು ಮಾಡುತ್ತಾ ಹೊರಗೆ ಚೋಳರಾಜನ ಕುದುರೆಗೆ ಹುಲ್ಲನ್ನು ತರುವ ಕಾಯಕವನ್ನು ನಿರಂತರವಾಗಿ ಅರವತ್ತು ವರ್ಷಗಳಿಂದ ನಿಷ್ಠೆಯಿಂದ ಮಾಡುತ್ತಿದ್ದನು ಶಿವನು ಚೆನ್ನನ ಗುಪ್ತಭಕ್ತಿಯನ್ನು ಲೋಕಕ್ಕೆ ತಿಳಿಯಪಡಿಸಬೇಕೆಂದು ತೀರ್ಮಾನಿಸಿದನು ಒಂದು ದಿನ ಒಂದು ದಿನ ತನ್ನ ಕಾಯಕವನ್ನು ಮುಗಿಸಿ ಬಂದ ಚೆನ್ನನಿಗೆ ಅವನ ಮಡದಿ ಮಧುರವಾದ ಮಾವಿನ ಹಣ್ಣಿನಂತೆ ರುಚಿಯಾದ ಅಂಬಲಿಯನ್ನು ನೀಡಿದಾಗ ಚನ್ನನು ಅದನ್ನು ಶಿವಲಿಂಗಕ್ಕೆ ಅದನ್ನು ಸೋಕಿಸಿದಾಗ ಅಮೃತಕ್ಕಿಂತಲೂ ನೂರು ಪಟ್ಟು ರುಚಿಯಾಗಿ ತೋರಲು ಶಿವನು ಒಂದೇ ಸಮನೆ ಅಂಬಲಿಯನ್ನು ಕುಡಿದನು ಚನ್ನನೊಡನೆ ಶಿವನು ಅಂಬಲಿಯನ್ನು ಕುಡಿದದ್ದು ಸ್ವರ್ಗ ಮತ್ತು ಭೂಮಿಗಳಲ್ಲಿ ವಿಶೇಷವೆನಿಸಿತ್ತು ಎಂದು ಹರಿಹರ ವರ್ಣಿಸಿದ್ದಾನೆ ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಚೋಳ ಶಿವನನ್ನು ಆರ್ಚಿಸುತ್ತಿದ್ದ ರೀತಿಯನ್ನ ವಿವರಿಸಿ ಅರ್ಚಿಸುತ್ತಿದ್ದ ರೀತಿಯನ್ನು ವಿವರಿಸಿ ಅಂತ ಕೇಳ್ತಾರೆ ಆಗ ನೀವು ಬರೀಬೇಕಾಗತ್ತೆ ಶಿವಭಕ್ತನಾಗಿದ್ದ ಕರಿಕಾಲ ಚೋಳನು ಆಡಂಬರದಿಂದಲೇ ಶಿವಪೂಜೆ ಮಾಡುತ್ತಿದ್ದ ಪ್ರತಿನಿತ್ಯವೂ ನಿಯಮದಂತೆ ಶಿವಾಲಯಕ್ಕೆ ಬಂದು ಕೈ ಮುಗಿದು ದೇವಾನ್ನ ದಿವ್ಯಾನ್ನ ಅಮೃತಾನ್ನಗಳನ್ನು ತುಪ್ಪ ಹಾಲು ಸಕ್ಕರೆ ಕೆನೆ ಮೊಸರುಗಳ ಕುಡಿಕೆಗಳನ್ನು ಹಪ್ಪಳ ಸಂಡಿಗೆಗಳನ್ನು ಇಟ್ಟು ಪರದೆಯನ್ನು ಸರಿಸಿ ಶಿವನೇ ಸ್ವೀಕರಿಸು ಎಂದು ಭಕ್ತಿಭಾವದಿಂದ ಪ್ರಾರ್ಥಿಸುತ್ತಿದ್ದನು ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಚೋಳರಾಜ ಚೆನ್ನಯ್ಯನನ್ನು ಹುಡುಕಿದ ಬಗ್ಗೆ ಹೇಗೆ ಇದಕ್ಕೆ ಸರಿಯಾದ ಉತ್ತರ ಚೋಳರಾಜನು ಅರ್ಪಿಸಿದ ರುಚಿಕರವಾದ ಆಹಾರವನ್ನು ಶಿವನು ಸ್ವೀಕರಿಸದೆ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಉಂಡನೆಂದು ಹೇಳಿದಾಗ ಶಿವನೊಡನೆ ಆಹಾರವನ್ನು ಸ್ವೀಕರಿಸಿದ ಭಕ್ತನನ್ನು ನೋಡಲೇಬೇಕೆಂದು ತೀರ್ಮಾನಿಸಿ ಅವನ ಕರುಣೆಯ ಆಶೀರ್ವಾದವನ್ನು ತಲೆಯ ಮೇಲೆ ಧರಿಸುವೆನೆಂದು ತೀರ್ಮಾನಿಸಿ ಬರಿಗಾಲಲ್ಲಿ ನಡೆಯಲು ತಿಳಿಯದ ಪರಮಸುಖಿಯಾದ ಚೋಳನು ಬರಿಗಾಲಿನಲ್ಲಿ ನಡೆಯುತ್ತಾ ಶಿವನೊಡನೆ ಊಟ ಮಾಡಿದ ಶರಣನನ್ನ ನೀವು ಬಲ್ಲಿರಾ ಎಂದು ಚೆನ್ನನನ್ನ ಹುಡುಕಲು ದಿಕ್ಕು ದಿಕ್ಕಿಗೂ ದೂತರನ್ನ ಕಳುಹಿಸಿದನು ಇನ್ನು ಐದನೆಯ ಪ್ರಶ್ನೆಯನ್ನ ನೋಡೋಣ ಚೆನ್ನೈಯ ಶಿವನು ಗಣಪದವಿಯನ್ನು ನೀಡಿದ ಪ್ರಸಂಗವನ್ನ ನಿರೂಪಿಸಿ ಇದಕ್ಕೆ ಸರಿಯಾದ ಉತ್ತರ ಚೆನ್ನೈನ ಗುಪ್ತ ಭಕ್ತಿಯನ್ನು ಮೆಚ್ಚಿದ ಶಿವನು ಅದನ್ನು ಲೋಕಕ್ಕೆ ಪ್ರಕಟಿಸಬೇಕೆಂದು ಅವನ ಮನೆಯಲ್ಲಿ ಅಂಬಲಿಯನ್ನು ಸೇವಿಸಿ ಚೋಳರಾಜನು ನೀಡಿದ ಆಹಾರವನ್ನು ನಿರಾಕರಿಸಿದ ಕಾರಣವನ್ನ ತಿಳಿಸಿದಾಗ ಶಿವನಿಗೆ ಉಣಲಿಟ್ಟ ಭಕ್ತನನ್ನ ಕಾಣುವೆನೆಂದು ಚೆನ್ನಯ್ಯನ ಮನೆಗೆ ಬಂದು ಅವನ ಪಾದಗಳಿಗೆ ನಮಸ್ಕರಿಸಿ ಅವನ ಪಾದದ ಧೂಳನ್ನು ತನ್ನ ಶಿರದಲ್ಲಿ ಧರಿಸಿದಾಗ ಚೆನ್ನನು ಭಾನುವಂಶದ ದರ್ಪಣದಂತಿರುವ ನೀನು ಮಾಡಿದುದು ಸರಿಯೇ ನನ್ನಂತಹ ಪಾದಗಳಿಗೆ ನೀನು ನಮಿಸುವುದು ಸರಿಯಲ್ಲ ಎಂದಾಗ ಚೋಳನು ನಿನ್ನಂತಹ ಭಕ್ತನ ಪಾದದ ಧೂಳಿಗೂ ನಾನು ಸಮವಲ್ಲ ಎಂದು ಹೇಳಿ ಚೆನ್ನಯ್ಯನನ್ನು ಆನೆಯ ಮೇಲೆ ಕುಳ್ಳಿರಿಸಿಕೊಂಡು ಶಿವಾಲಯಕ್ಕೆ ಕರೆದೊಯ್ದನು ಚೆನ್ನಯ್ಯನು ತನ್ನ ಭಕ್ತಿಯನ್ನು ಬಯಲು ಮಾಡಿದ ಶಿವನಲ್ಲಿ ಕೋಪಗೊಳ್ಳುತ್ತಾ ನೀನು ಹೀಗೆ ಮಾಡಿದುದು ಸರಿಯೇ ಭೂಮಿಯಲ್ಲಿ ತನ್ನ ಭಕ್ತಿ ಬೀದಿಗರುವಿನಂತೆ ಬಯಲಾಗಿ ಮೃತ ಅಪವಾದವನ್ನು ತಂದಿಕ್ಕಿತು ಇನ್ನು ನಾನು ಬದುಕಿರಲಾರನೆಂದು ಕತ್ತಿಯಿಂದ ಇರಿದುಕೊಳ್ಳಲು ಮುಂದಾದಾಗ ಶಿವನು ಪ್ರತ್ಯಕ್ಷವಾಗಿ ಅವನನ್ನು ಸಮಾಧಾನ ಪಡಿಸಿ ಪುಷ್ಪಕ ವಿಮಾನದಲ್ಲಿ ಕೈಲಾಸಕ್ಕೆ ಒಯ್ದು ಗಣಪದವಿಯನ್ನ ನೀಡುತ್ತಾನೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ದೇವನೊಲಿದನ ಕುಲಂ ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂತಹ ಪದ್ಯಭಾಗದ ಸಂಪೂರ್ಣವಾದಂತಹ ನೋಟ್ಸ್ ಆಗಿದೆ ಈ ಒಂದು ನೋಟ್ಸ್ನ ವಿವರಣೆ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲ ಮಿತ್ರರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಹೊಸ ಪಾಠದ ವಿವರಣೆ ಮತ್ತು ನೋಟ್ಸ್ನ ಜೊತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ